ರಹಸ್ಯ ಅಂದ್ಕೊಂಡ್ರೆ ಅದರ ಹಿಂದಿನ ನಿಗೂಢ ರಹಸ್ಯ ಮಾತ್ರ ದೊಡ್ಡದು ಹಾಗೆ ನಾವು ತಿಳಿದಿರೋದೇ ಅಂತಿಮ ಅಂದ್ಕೊಂಡ್ರೆ ನಾವು ತಿಳಿದುಕೊಂಡ ಉಳಿದೆಲ್ಲ ವಿಷಯಗಳಲ್ಲೂ ಶೂನ್ಯ ನಾವು ಈ ರಹಸ್ಯಕಾರಿ ಭೂಮಿಯ ಮೇಲಿನ ವಿಷಯಗಳನ್ನು ಎಷ್ಟೇ ತಿಳಿದುಕೊಂಡ್ರು ತಿಳಿಯಬೇಕಾದ್ದು ಬೇಕಾದಷ್ಟು ಇರುತ್ತೆ ಹಾಗೆ ವಿಸ್ಮಯಕಾರಿ ಅಚ್ಚರಿಗಳು ಉದಯಿಸುತ್ತಲೇ ಇರುತ್ತವೆ ನಮ್ಮನ್ನ ಆಶ್ಚರ್ಯಚಕಿತರನ್ನಾಗಿಸುತ್ತಲೇ ಇರುತ್ತವೆ ಅಂತಹ ಎಲ್ಲರನ್ನ ಚಕಿತಗೊಳಿಸುತ್ತಿರೋ ಈ ಗ್ರಾಮದಲ್ಲಿನ ಒಂದು ವಿಸ್ಮಯಕಾರಿ ಶಕ್ತಿಯೇ ನಮ್ಮ ಇಂದಿನ ದೇವರ ಆಟ ಈ ಭೂಮಿಯ ಒಂದು ರಹಸ್ಯಕಾರಿ ತಾಣ ವಿಸ್ಮಯಕಾರಿ ತಾಣ ಅಂತಹ ರಹಸ್ಯಕಾರಿ ತಾಣವಾದ ವಿಸ್ಮಯಕಾರಿ ತಾಣವಾದ ಈ ಭೂಮಂಡಲದಲ್ಲಿ ಏನು ಬೇಕಾದರೂ ನಡೆಯಬಹುದು ಏನು ಬೇಕಾದರೂ ಆಗಬಹುದು ಹಾಗೆ ಏನು ಬೇಕಾದರೂ ಸೃಷ್ಟಿ ಮಾಡುವಂತ ಒಂದು ಅಗೋಚರ ಶಕ್ತಿ ಪ್ರಕೃತಿಯಲ್ಲಿ ಕಾಣಸಿಗುವಂತ ಪ್ರತಿಯೊಂದು ಕಣಕಣದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡುತ್ತಲೇ ಬಂದಿದೆ ಅಂತಹ ವಿಶೇಷ ಶಕ್ತಿಯನ್ನ ಹೊಂದಿರುವಂತ ಈ ಭೂಮಿಯ ಮೇಲೆ ಕಾಣಸಿಗುವಂತ ಅಂದರೆ ಕಷ್ಟಗಳನ್ನು ಬಿಡದಂತೆ ಕಾಪಾಡುವ ಒಂದು ವಿಸ್ಮಯಕಾರಿ ಶಕ್ತಿ ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಹಾಗೆ ಇಲ್ಲಿನ ವಿಸ್ಮಯಕಾರಿ ಶಕ್ತಿಯ ಬಳಿ ಯಾರಾದರೂ ತಪ್ಪಾಗಿ ನಡೆದುಕೊಂಡ್ರೆ ಕೋಪದಲ್ಲಿ ಆ ಕ್ಷಣದಲ್ಲಿ ಶಿಕ್ಷೆಯನ್ನು ನೀಡಿ ಪಾಠ ಕಲಿಸುವಂತ ಆ ಗೋಚರ ಶಕ್ತಿಯಾಗಿದೆ ತುಂಬಾ ಮುಂಗೋಪಿ ಅಂತ ಒಂದೇ ಮಾತಲ್ಲಿ ಹೇಳಿದೆ ಯಾವುದೇ ಕಾರಣದಿಂದ ಕ್ಷಮೆ ಇಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಗ್ಯಾರಂಟಿ ಅಂತ ಮುಂಗೋಪಿ ಇವರ ಹೆಸರು ಸಾವಿತ್ರಮ್ಮ ಅಂತ ಇವರ ಮಗ ಯೋಗಾನಂದ ವೃತ್ತಿಯಲ್ಲಿ ಕೊಬ್ಬರಿ ವ್ಯಾಪಾರ ಮಾಡುತ್ತಾ ಸುಖ ಜೀವನ ಸಾಗಿಸುತ್ತಿದ್ರು ಆದ್ರೆ ಅದೊಂದು ದಿನ ಎಂದಿನಂತೆ ಕೊಬ್ಬರಿ ವ್ಯಾಪಾರ ಮಾಡಲು ತಾವು ಇದ್ದಂತ ಗ್ರಾಮದಿಂದ ಪಟ್ಟಣ ಪ್ರದೇಶಕ್ಕೆ ತೆರಳಲು ರಸ್ತೆ ದಾಟುತ್ತಿದ್ದಾಗ ಇದ್ದಕ್ಕಿದ್ದಂತೆ ವೇಗವಾಗಿ ಬರುತ್ತಿದ್ದ ಟಾಟಾ ಸುಮೋವೊಂದು ಡಿಕ್ಕಿ ಹೊಡೆದು ಕೆಲ ಮೀಟರ್ಗಳಷ್ಟು ದೂರ ಅವರ ದೇಹವನ್ನು ಎಳೆದುಕೊಂಡು ಹೋಗುವಂತಾಯಿತು ಬಸ್ಸಲ್ಲಿ ಹೋಗಕ್ಕೆ ಅಂತ ಈ ಕಡೆಯಿಂದ ಆ ಕಡೆ ಹೋಗಬೇಕಾದ್ರೆ ಟಾಟಾ ಸುಮೋ ಬಂದು ಹೊಡೆದ್ಬಿಡ್ತು ಇಲ್ಲಿಂದ ಸ್ವಲ್ಪ ದೂರ ಇಲ್ಲಿ ಜುಗಂಡಿಪಣದ ಗೇಟ್ ಗಂಟಲ ಇದು ಗೇಟ್ ಗಂಟ ಈ ಗೇಟ್ ಗಂಟ ಎಳಕ ಬಂದ್ಬಿಡ್ತು ಹಾಗೆ ರಸ್ತೆ ದಾಟುವಂತ ಸಮಯದಲ್ಲಿ ಅತಿ ವೇಗವಾಗಿ ಬಂದಂತ ಟಾಟಾ ಸುಮೋ ಡಿಕ್ಕಿ ಹೊಡೆದು ಕೆಲ ಮೀಟರ್ಗಳಷ್ಟು ದೂರ ಎಳೆದೊಯ್ದಾಗ ದೇಹದಿಂದ ಅತಿಯಾದ ರಕ್ತಸ್ರಾವವಾಗಿ ಟಾಟಾ ಸುಮೋದಲ್ಲಿ ಇದ್ದಂತ ಕಬ್ಬಿಣದ ವಸ್ತುವೊಂದು ಇವರ ಮಗನ ತೊಡೆಯ ಭಾಗಕ್ಕೆ ಚುಚ್ಚಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಂದು ರಕ್ತ ಹರಿದು ಹೋಗುವಂತಾಗಿತ್ತು ಇದು ಕಂಡ ಈ ಕಡೆ ಈ ಕಡೆಗೆ ಬಂಪರ್ ಎಟ್ಟುಕೊಳ್ಳುತ್ತಲ್ಲ ಮುಂದೆ ಓಪನ್ ಆಗಿ ಅದೆಲ್ಲ ರಗತಕೊಡಿ ಏಕ ರೋಡಲ್ಲೆಲ್ಲ ಹರಿದ್ಬಿಡ್ತು ಹಾಗೆ ತಮ್ಮ ಗ್ರಾಮದಲ್ಲಿ ಇವರ ಮಗನಿಗೆ ಅಪಘಾತವಾಗಿದ್ದನ್ನ ಕಂಡಂತ ಜನರು ಇವರಿಗೆ ವಿಷಯ ಮುಟ್ಟಿಸಿದಾಗ ತಡೆಯಲಾಗದಂತ ನೋವು ಇವರನ್ನ ಆವರಿಸಿ ಕಿರುಚುತ್ತಾ ತನ್ನ ನೋವನ್ನ ಇಲ್ಲಿನ ವಿಸ್ಮಯಕಾರಿ ಶಕ್ತಿಗೆ ತಿಳಿಸುತ್ತಾ ಬಂದು ನೋಡಿದಾಗ ಜೀವ ಇಲ್ಲದಂತೆ ರಕ್ತದ ಮಡುವಿನಲ್ಲಿ ಮಲಗಿದ್ದ ಇವರ ಮಗನ ದೇಹದಲ್ಲಿ ಉಸಿರಾಡುವಂತ ಸೂಚನೆ ಕಾಣುವಂತಾಯಿತು ಪ್ರಾಣ ಹೋಗು ಮಟ್ಟದಲ್ಲಿತ್ತು ಅವಾಗ ಬಂದು ಹೇಳಿದ್ರು ನಮಗೆ ಹಿಂಗೆ ಆಗ್ಬಿಟ್ಟದೆ ನಿಮ್ಮ ಮಗನಿಗೆ ಅಂತ ಆವಾಗ ಓಡಿ ಬಂದು ನಾನಿಲ್ಲಿ ಬಡ್ಕ ಕೆಚ್ಕೊಂಡು ಬಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಪುಕ ಪುಕ ಅಂತ ಅಜ್ವ ಕೂಡ ಹಾಕಂಡಿ ಹಾಗೆ ಇವರ ಮಗನಿಗೆ ಆದಂತ ಅಪಘಾತವನ್ನು ಕಂಡಂತ ಜನರು ಇವರ ಮಗನ ಕಥೆ ಮುಗಿಯಿತು ಇವನು ಇನ್ನೂ ಬದುಕುವುದೇ ಇಲ್ಲ ಆ ಮನೆಯ ಕಥೆಯು ಮುಗಿದೇ ಹೋಯಿತು ಎಂದುಕೊಳ್ಳುತ್ತಾ ಕಣ್ಣೀರಿಡುತ್ತಾ ಮಾತನಾಡಿಕೊಳ್ಳುವಂತಾಯಿತು ಬದುಕಲ್ಲ ಅವನು ಇನ್ನಾಗೋಯ್ತು ಅವನ ಕತೆ ಮನೆ ಮುಳುಗೋಯ್ತು ಇನ್ನು ಯಾವುದೇ ಕಾರಣಕ್ಕೆ ಅವನು ಇರಲ್ಲ ಈ ಮೇಲೆ ಅಂತ ಹೇಳ ಎಲ್ಲರೂ ಅವಳು ಅಂತ ಹತ್ತುಬಿಟ್ರು ಅಲ್ಲೇ ಆ
ಹಾಗೆ ಇವರ ಮಗನಿಗೆ ಆದಂತ ಅಪಘಾತವನ್ನ ಕಂಡಂತ ಜನರು ಬದುಕುವುದೇ ಇಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದಂತೆ ಡಿಕ್ಕಿ ಹೊಡೆದಂತ ಟಾಟಾ ಸುಮೋದಲ್ಲಿ ಆಸ್ಪತ್ರೆಗೆ ಸಾಗಿಸುವಂತಾಯಿತು. ಆಸ್ಪತ್ರೆಗೆ ತೆರಳಿ ವೈದ್ಯರಿಂದ ಚಿಕಿತ್ಸೆಯನ್ನು ನೀಡಿಸಿದರೂ ಇವರ ಮಗನ ದೇಹದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಾಣದಂತಾಯಿತು. ಅಂತಹ ಸಮಯದಲ್ಲಿ ಅವರ ದೇಹವನ್ನು ಸ್ವಲ್ಪ ಮೇಲಕ್ಕೆ ಎತ್ತಲು ಪ್ರಯತ್ನಿಸಿದಾಗ ಅವರ ದೇಹದಿಂದ ಪ್ರಾಣವೇ ಹೋದಂತ ಅನುಭವ ಇವರಿಗಾಯಿತು. ಪರೀಕ್ಷಿಸಿ ಇಲ್ಲಿ ಆಗೋದಿಲ್ಲ, ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆದೊಯ್ದು ಚಿಕಿತ್ಸೆ ನೀಡಿಸಿ, ಇವರ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಬೇಗ ಕರೆದುಕೊಂಡು ಹೋಗಿ ಎಂದು ವೈದ್ಯರು ಸೂಚಿಸಿಬಿಟ್ರು. ಇಲ್ಲ, ಹುಷಾರಾಗಲ್ಲ, ಸ್ವಲ್ಪ ಮೇಕೆತ್ತು, ಒಂದು ಎರಡು ಮೂರು ದಿವಸ ಬಿಟ್ಟು, ನಾಲ್ಕೈದು ದಿವಸ ಬಿಟ್ಟು ಮೇಕೆತ್ತು, ಪ್ರಾಣ ಹೊಂಟದಂಗೆ ಆಗೋಯ್ತು. ಬದುಕುದಿಲ್ಲ ಇವರು, ನೀವು ಬೆಂಗಳೂರು ತಗೊಂಡೋಗಿ, ಇಲ್ಲ ಆಗೋದಿಲ್ಲ, ತಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಎಲ್ಲ ಮಾಡಿರಿ, ರಕ್ತ ಎಪ್ಪು ಕಟ್ಕೊಬಿಟ್ಟದೆ, ಆಗಲ್ಲ, ನೀವು ತಗೊಂಡೊಟ್ಟಾಗಿ ಅಂತ ಹೇಳಿದ್ರು. ಹಾಗೆ ಇವರ ಮಗನನ್ನ ಪರೀಕ್ಷಿಸಿದಂತ ವೈದ್ಯರು ಇಲ್ಲಿನ ಆಸ್ಪತ್ರೆಯಲ್ಲಿ ಆಗುವುದಿಲ್ಲ, ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆದೊಯ್ಯಿರಿ ಎಂದು ಸೂಚನೆ ನೀಡಿದಾಗ ಆಸ್ಪತ್ರೆಯ ಹೊರಭಾಗಕ್ಕೆ ಬಂದಂತ ಇವರು ಇಲ್ಲಿನ ವಿಸ್ಮಯಕಾರಿ ಶಕ್ತಿಯನ್ನು ಬೇಡುತ್ತಾ, ನನಗೆ ಇರೋ ಒಬ್ಬ ಮಗನನ್ನು ಉಳಿಸಿಕೊಡು, ನನಗೆ ನಿನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ, ನನ್ನ ಮಗನನ್ನ ಕಾಪಾಡು ಎಂದು ಬೇಡಿಕೊಂಡ್ರು. ಅಲ್ಲಿ ಬೀದಿಲೆಲ್ಲ ಹೊರಗಡೆ ಎಲ್ಲ ಕುತ್ಕೊ ಬಡ್ಕ ಕೆಚ್ಕೊಂಡೆ, ಮಗನ ಕಾಪಾಡವ, ನನ್ಗೆ ಒಳ್ಳೇದು ಮಾಡೋ, ಇವರು ನಮ್ಮ ಮಗ ಕನವ, ನನಗೆ ನೀನು ಬಿಟ್ಟರೆ ನಿನ್ನ ಗತಿ ಇಲ್ಲ ಕನವ ಅಂತ ಬಡ್ಕ ಕೆಚ್ಕೊಂಡೆ ಅಲ್ಲಿ. ಹಾಗೆ ಬೇಡಿಕೊಂಡ ಇವರಿಗೆ ಒಂದು ಅಚ್ಚರಿ ನಡೆಯಿತು, ಒಂದು ವಿಸ್ಮಯ ನಡೆಯಿತು. ಆ ಒಂದು ವಿಸ್ಮಯವೇ, ಆ ಒಂದು ಅಚ್ಚರಿಯೇ, ಬದುಕುವುದೇ ಕಷ್ಟ ಎನ್ನುತ್ತಿದ್ದ ಇವರ ಮಗ ಉಸಿರಾಡುವಂತಾಗಿತ್ತು. ಕೆಲವೇ ತಿಂಗಳಲ್ಲಿ ಆರೋಗ್ಯವಂತರಾಗಿ ಎಂದಿನಂತೆ ಓಡಾಡುತ್ತಾ ವ್ಯಾಪಾರವನ್ನ ಆರಂಭಿಸುವಂತಾಗಿತ್ತು, ಎಲ್ಲರಂತೆ ಸುಖ ಜೀವನ ನಡೆಸುವಂತಾಗಿತ್ತು. ಒಂದು ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದು ಆಮೇಲೆ ಹುಷಾರಾಯಿತು. ಎಲ್ಲ ವ್ಯಾಪಾರನೂ ಮಾಡ್ತಾನೆ, ಎಲ್ಲನೂ ಮಾಡ್ತಾನೆ. ಈಗ ಮನೆ ಕಟ್ಟಕ್ಕೆ ರೆಡಿ ಮಾಡೀವಿ, ಮನೆ ಕಟ್ಟಾದ್ಮೇಲೆ ಮಗನ ಮದುವೆ ಮಾಡಿಬಿಟ್ಟು ಇವತ್ತುವರೆಗೂ ಒಳ್ಳೇದಾಯ್ತಾ ಇದೆ. ಇವರ ಹೆಸರು ದೊಡ್ಡ ತಾಯಮ್ಮ ಅಂತ. ಇವರ ಮಗಳು ಲಕ್ಷ್ಮಮ್ಮಳಿಗೆ ಮದುವೆಯಾಗಿ 10 ವರ್ಷಗಳೇ ಕಳೆದರೂ ಮಕ್ಕಳಾಗುವ ಭಾಗ್ಯ ಸಿಗಲಿಲ್ಲ. ಕೆಲ ಆಸ್ಪತ್ರೆಗಳ ವೈದ್ಯರುಗಳಿಗೆ ತೋರಿಸಿದ್ರು, ವೈದ್ಯರು ನೀಡಿದ ಚಿಕಿತ್ಸೆಯನ್ನ ಪಡೆದ್ರೂ ಪ್ರಯೋಜನವಾಗಲಿಲ್ಲ. ಹಾಗೆ 10 ವರ್ಷಗಳೇ ಕಳೆದರೂ ಇವರ ಮಗಳಿಗೆ ಮಕ್ಕಳಾಗದಿದ್ದಾಗ ಇವರು ಬಂದಿದ್ದು ಇಲ್ಲಿನ ವಿಸ್ಮಯಕಾರಿ ಶಕ್ತಿಯ ಬಳಿಗೆ. ಇಲ್ಲಿನ ವಿಸ್ಮಯಕಾರಿ ಶಕ್ತಿಯ ಬಳಿಗೆ ಬಂದ ಇವರು ಬೇಡಿದ್ದು, 10 ವರ್ಷಗಳಿಂದ ನನ್ನ ಮಗಳಿಗೆ ಮಕ್ಕಳಾಗಿಲ್ಲ, ವೈದ್ಯರುಗಳಿಂದ ಚಿಕಿತ್ಸೆ ನೀಡಿಸಿದ್ರೂ ಪ್ರಯೋಜನವಾಗಿಲ್ಲ, ನಿನ್ನ ದಯೆಯಿಂದ ನನ್ನ ಮಗಳ ವಂಶದ ಕುಡಿ ಬೆಳೆಯುವಂತೆ ಮಾಡು, ಮಕ್ಕಳಾಗುವ ಭಾಗ್ಯ ನೀಡೆಂದು ಬೇಡಿದ್ದು. ನಮ್ಮ ಮಗಳಿಗೆ ಮಕ್ಕಳಾಗಲಿ, ಯಾಕವ್ವ ನನ್ನ ಮಗಳಿಗೊಂದು ಸಂತಾನ ಕೊಡವ ಅಂತ ಬೇಡ್ಕೊಂಡು. ದೊಡ್ಡ ತಾಯಮ್ಮನವರು ತನ್ನ ಮಗಳಿಗೆ ವಂಶದ ಕುಡಿ ಬೆಳೆಯುವ ಭಾಗ್ಯ ಲಭಿಸುವಂತೆ ಮಾಡಬೇಕೆಂದು ಬೇಡಿದಂತೆ ಅವರ ಮಗಳ ಜೀವನದಲ್ಲಿ ಮಕ್ಕಳನ್ನ ನೋಡುವ ಭಾಗ್ಯ ಸಿಕ್ತ. 10 ವರ್ಷಗಳ ನಂತರ ಮೊಮ್ಮಕ್ಕಳನ್ನ ನೋಡುವ ಅವರ ಆಸೆ ಈಡೇರುತ್ತಾ? ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.